ಅಖಾಡ ನಕ್ಸೋದೆ ನಮ್ ಕೈವಾಡ ಮಾಡ್ತೀವಿ ಪವಾಡ ನೀವು ತಿನ್ಬೇಕು ಬೋಂಡ ಅವಾಗವಾಗ ಕುಡಿರಿ ಸೋಡಾ ಹತ್ತಿದ್ರೆ ಹೀರೋ ಹೋಂಡ ನಾನ್ ತೋರಿಸ್ತೀನಿ ನಿಮ್ಗೆ ಇಂಗ್ಲೆಂಡ ಅಂತ ಹೇಳ್ತಾ ಇವತ್ತಿನ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇವತ್ತಿನ ಕಾಮಿಡಿ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮನ್ನೆಲ್ಲ ನಕ್ಕು ನಕ್ಸೋದಕ್ಕೆ ಹಲವಾರು ಕಂಟೆಸ್ಟೆಂಟ್ ಗಳು ಬಂದಿದ್ದಾರೆ ಸೊ ಹಂಗಾದ್ರೆ ತಡೆಯಕ್ಕೆ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಹಾಗೆ ಈ ಒಂದು ವೇದಿಕೆಗೆ ಕರೆಸ್ತಾ ನಮ್ಮನ್ನ ನಿಮ್ಮನ್ನ ನಕ್ಸೋದಕ್ಕೆ ಆಲ್ರೆಡಿ ರೆಡಿಯಾಗಿ ಬರ್ತಾ ಇರೋ ಕೊಪ್ಪಳ ಜಿಲ್ಲೆಯ ಗಂಡು ಗಲಿ ಯಲಬುರ್ಗಿ ತಾಲೂಕಿನ ಹುಲಿ ಶರಣು ಕುರ್ನಾಳ್ ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಶರಣು ಶರಣಾರ್ಥಿಗಳು ನನ್ನ ಹೆಸರು ಶರಣು ಕುರ್ನಾಳ್ ಅಂತೇಳಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನಿಂದ ಬಂದಿದ್ದೀನಿ ಆತ್ಮೀಯರೇ ಬಸವಣ್ಣನವರ ವಚನಗಳು ಜೀವನದಲ್ಲಿ ನಮಗೆ ಎಷ್ಟು ಆಸು ಒಕ್ಕಾಗಿವೆ ಅಂದರೆ ಬಸವ ಅಂತಕ್ಕಂಥ ಹೆಸರಿನಲ್ಲೇ ಜೀವನ ಇದೆ ಬ ಎಂದರೆ ಬದುಕು ಸ ಎಂದರೆ ಸತ್ಯ ಓ ಎಂದರೆ ವಚನಗಳ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಂದರೆ ಜೀವನದ ಸತ್ಯವನ್ನು ವಚನಗಳ ಮೂಲಕ ಆ ವಿಶ್ವಜ್ಯೋತಿ ಬಸವಣ್ಣನವರು ನಮ್ಮಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅಂಥ ಒಂದು ಮಹಾತ್ಮರನ್ನು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ನನ್ನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ನಗು ಎಲ್ಲಿಲ್ಲ ಹೇಳ್ರಿ ಜೀವನದ ಪ್ರತಿಯೊಂದು ಹಂತದಲ್ಲಿದೆ ಅದನ್ನು ಸ್ವೀಕರಿಸ್ತಕ್ಕಂಥ ಗುಣ ನಮ್ಮದಾಗಿರಬೇಕು ಯಾಕೆಂದರೆ ನಗುವಿಗೆ ಆಯುಷನ್ನು ಹೆಚ್ಚು ಮಾಡ್ತಕ್ಕಂಥ ಗುಣ ಐತಂತೆ ಹಾಗಾಗಿ ನಗುತ್ತಾ ಇರೋಣ ನಗಿಸ್ತಾ ಇರೋಣ ನಾನೊಮ್ಮೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸಾಕಷ್ಟು ಕರ್ನಾಟಕದ ಅಲ್ಲಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಈ ಮಾತಾಡ್ತಕ್ಕಂಥ ಶೈಲಿಯೊಳಗೆ ಚೇಂಜ್ ಆಗಿಬಿಟ್ರೆ ಹೆಂಗೆ ನಗು ಬರ್ತೈತಿ ನಮಗೆ ಅನ್ನೋದು ಬೀದರ್ ಕಲಬುರ್ಗಿ ಕಡೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಮಾತಾಡ್ತಾ ಕನ್ನಡ ಭಾಷೆನೇ ಸ್ವಲ್ಪ ಏನೋ ಚೇಂಜ್ ಆಗ್ತದೆ ನಮಗೆ ಮಾತಾಡುವಾಗ ಬೇರೆ ಅರ್ಥ ಆಗಿಬಿಡ್ತದೆ ಹೋಗಿದ್ದೆ ದೊಡ್ಡ ಮನೆ ಗೌಡ್ರ ಮನೆ ರಾತ್ರಿ ಉಳ್ಕೋಬೇಕು ಅಂತ ಅಂದರು ಹೋದೆ ಹೊರಗಡೆ ನಿಂತ್ಕೊಂಡು ದೊಡ್ಡದಾಗಿರೋ ಮನೆ ಅಂಗಳದಲ್ಲಿ ಒಂದು ಬಾವಿ ಇತ್ತು ಹೆಂಗೆ ಅಣಿಕೆ ಹಾಕಿದೆ ಬಾವಿ ತುಂಬ ನೀರು ಎದಿನ ದಸಗ್ಗ ಅಂತ ನಂದು ಸುಮ್ಮನೆ ಹಿಂದಕ್ಕೆ ಸರ್ಕಂಡೆ ಗೌಡ್ರದಾರನ್ರಿ ಮನೆಯಾಗ ಅಂತೇಳಿ ಗೌಡ್ರ ಅಂದೆ ಸುದ್ದಿನ ಅದು ಎಲ್ಲರ ಮನೆ ಐತೋ ಒಂದು 2 ಕಿಲೋಮೀಟ್ರ್ ಬರೀ ಹಾಲಾಯ್ತು ಅದು ಕೇಳಿಲ್ಲ ಯಾರಿಗೂ ವಾಪಸ್ ಮತ್ತೆ ಇನ್ನೊಂದು ಜೋರಾಗಿ ಕೂಗಿದೆ ಗೌಡ್ರೆ ಅಂದೆ ಏನು ಸುದ್ದಿ ಬರಲಿಲ್ಲ ಮೂರನೇ ಸಲ ಗೌಡ್ರೆ ಮನೆಗದ್ರೇನ್ರಿ ಅಂದೆ ಒಳಗಿಂದ ಬೆಂಬಂದು ಹಾರ ಬರ್ರಿ ಹಾರ ಬರ್ರಿ ಅನ್ಲಾಕಿ ಎದಿನ ಹೊಡಿದ್ನಂದು ಇರೋ ಒಬ್ಬನ ಮಗ ಇದ್ದೀನಿ ಈಗೆ ನೋಡಿದ್ರೆ ಕರೆದು ತುಂಬಿದ ಬಾವಾಗ ಹಾರವ ಅಂತಳ ಅಂದೆ ಗೌಡ್ರದಾರೇನ್ರಿ ಅಕ್ಕರ ಅಂದೆ ಹಾರ ಬರ್ರಿ ಅನ್ಲ ಸತ್ಯೋ ನಾನು ಬಾವಿಗೆ ಹಾರಿಸ್ತಳೀಕೆ ಅಂತಂದು ಸೀದಾ ಓಡಂಟಿದ್ದೆ ಓಣಿ ಹಿಡ್ಕೊಂಡು ಗೌಡ್ರ ಹಿಂದಿಂದ ಓಡಿ ಬಂದ್ರೆ ಏ ಬರ್ರಿ ಬರ್ರಿ ಸರ್ ಅಂದ್ ಏನ್ರಿ ಬರೋದ್ರಾಗ ಬಾವಿಗೆ ಹಾರಿಸ್ತೀರಿ ನಂಗೆ ನೋಡಿದ್ರೆ ಈಜು ಬರೋಲ್ಲ ನಮ್ಮ ಅಪ್ಪ ಹೋಗಿ ನಾನು ಒಬ್ಬನ ಮಗ ಅಂದೆ ಏ ಹಂಗಲ್ಲ ಸರ ತಪ್ಪು ತಿಳ್ಕೊಂಡಿರಿ ನೀವು ಅವರು ಹದಾರ ಬರ್ರಿ ಮನೆಯಾಗ ಅನ್ನಕ ಹಾರ ಬರ್ರಿ ಅನ್ನಕತ್ತಾರ ಒಗ್ಗೋ ಇವನು ಅಂದ್ರೆ ಭಾಷೆ ಒಳಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ಮಾತಿನೊಳಗೆ ಒಳಗೆ ಹೋಗಿ ಕುಂತ್ಕೊಂಡೆ ಟೀ ಕಾಫಿ ಟಿಫಿನ್ ಎಲ್ಲ ಮಾಡಿಸಿದ್ರೆ ಇನ್ನು ಪ್ರೋಗ್ರಾಮ್ಗೆ ಹೋಗೋಕೆ ರೆಡಿ ಆಗ್ಬೇಕಲ್ಲ ಆಯಮ್ಮ ಮತ್ತೆ ಟಿಫಿನ್ ತಗೊಂಬಂದ್ಲು ನಂಗೆ ಎದಿ ಡವ ಡವ ಅಂತಿತ್ತು ಏನಕ್ಕೆ ಆದೈತೇನ ಅಂತೇಳಿ ಬಂದ್ಲು ವಾಪಸ್ ಬಂದು ಅಣ್ಣರ ಮತ್ತು ನೀವೇನು ಒಳಗೆ ಹೋಯ್ಕೆಂತೀರೇನೋ ಹೊರಗೆ ಹೋಯ್ಕೆಂತೀರ ಯವ್ವ ಹಿಂಗೆ ಅನ್ನ ನಾನು ಹ್ಞೂ ರೀ ಮತ್ತೆ ನಾನು ಒಳಗೆ ಹೋಯ್ಕೆಂತೀರ ಹೊರಗೆ ಹೋಯ್ಕೆಂತೀರ ಅಂದ್ಲು ನನಗೆ ಇದು ಯಾವ ಊರಿಗೆ ಬಂದುಬಿಟ್ಟು ನಮ್ಮ ಏನಾದ ನನ್ನ ಪರಿಸ್ಥಿತಿ ಏನಿದೆ ಕಾರ್ಯಕ್ರಮ ಕೊಡೋಕೆ ಹೋದ ನೋಡಿದ್ರೆ ಹೊಯ್ಕೊಳ್ಳೋದನ್ನ ಕತ್ತಳಲ್ಲ ಅಂತೇಳಿ ಮೋಸ್ಟ್ಲಿ ಒಂದೊಂದು ಊರಾಗ ಒಂದೊಂದು ಸಂಪ್ರದಾಯ ಇರ್ತಾವೆ ಇಲ್ಲಿ ಏನಾರ ಹಂಗಿರ್ಬೋದೇನೋ ಹೊರಗಿಂದ ಬಂದವ್ರು ಹೊಯ್ಕೊಳ್ಳೋದೈತೆ ಅಂತೇಳಿ ಇಲ್ಲೇವ ಒಳಗೆ ಹೊರಗಾದ್ರೆ ಸಾಕಷ್ಟು ಮಂದಿ ಅದರ ಇಲ್ಲೇ ಒಳಗೆ 2 ಬೇರೆ ಹೊಯ್ಕೊಂಡು ಮುಗಿಸ್ಬಿಡ್ತೀನಿ ಅಂತ ನಾನು ಅಂದೆ ಸರಿ ಬರ್ರಿ ಅಂತೇಳಿ ಆಯಮ್ಮ ಬಿಸಿನೀರು ಬಕೆಟ್ನ ಎತ್ತಂದು ವಚ್ಚಲ್ಗಿಟ್ಲು ಮೇಲೆ ಕೆಳಗೆ ನೋಡಿದ್ನೆ ಅವಾಗ ಗೌಡ ಹೇಳ್ದ ಸರ್ ಹೊಯ್ಕೊಳ್ಳೋದಂದ್ರೆ ಏನು ಅಂದ್ಕೊಡ್ರಿ ನೀವು ಇದಲ್ಲ ನೀರು ಹೊಯ್ಕೊಳ್ಳೋದು ಮೈ ಮೇಲೆ ಹೊರಗೆ ನೀರು ಹೊಯ್ಕೊಳ್ತೀರಂದ್ರೆ ತಣ್ಣೀರು ಬಾವಿ ನೀರು ಒಳಗೆ ಹೊಯ್ಕೊಳ್ತೀರಂದ್ರೆ ಬಿಸಿನೀರು ಜಳಕ ಮಾಡೋಕೆ ಕೇಳ್ಯಾರ ಅಂದ್ರೆ ದೊಡ್ಡಾರಿದ್ರೆ ಹೆಂಗೆ ನಾನು ಹಿಂಗೆ ಭಾಷೆಯೊಳಗೆ ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಹೆಂಗಾಗುತ್ತಾ ಅಂತೇಳಿ ಸ್ನೇಹಿತರೆ ಬೆಂಗಳೂರಿಗೆ ಬಂದ್ರೆ ಇಲ್ಲಿ ಭಾರಿ ಚಂದ ಚಂದ ಅಂದ್ರೆ ಕರ್ನಾಟಕದ ಒಂದೊಂದು ಭಾಗದ ಕಡೆ ಒಂದೊಂದು ಚಂದ ಭಾಷೆ ಅದಾವೆ ಬೆಂಗಳೂರಿಗೆ ಬಂದೆ ಸ್ಟಾರ್ಟಿಂಗ್ ನಮ್ಮ ಬಸವ ಟಿ ವಿಯವರು ಫೋನ್ ಮಾಡಿದ್ರು ಬಂದರು ಕಾರ್ಯಕ್ರಮ ಮಾಡಿಸೋಣ ಅಂತೇಳಿ ಬಂದೆ ಅಡ್ರೆಸ್ ಕೇಳಬೇಕಲ್ಲ ಸದಾಶಿವನಗರ ಅಂತೇಳಿದ್ರು ನಾನು ನೋಡಿದ್ರೆ ಬೆಂಗಳೂರಿಗೆ ಹೊಸಬ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಕೇಳಿದೆ ಮೆಜೆಸ್ಟಿಕ್ನ ನಿಂತ್ಕೊಂಡೆ ಸರ್ ಹಿಂಗ್ರಿ ಸದಾಶಿವನಗರ ಹೋಗ್ಬೇಕು ಅಂದೆ ಒಬ್ಬತ್ತು ಹೇಳ್ದೆ ಒಂದು ಕೆಲಸ ಮಾಡ್ರಿ ಅಂದೆ ಹಾಂ ಮೆಜೆಸ್ಟಿಕ್ನ ಕಸ ಹೊಡ್ಬಿಡ್ತು ಅಂತ ಹೇಳಿದ್ನೆ ಒಂದು ಕೆಲಸ ಮಾಡಿರಿ ಸ್ಟೇಟ್ ಹೋಗ್ರಿ ಅಂದೆ ಹ್ಞೂ ಅಂದೆ ಸ್ಟೇಟ್ ಹೋಗ್ರಿ ಬಲಕೊಳ್ರಿ ಅಲ್ಲಿ 3 ಗಿಡ ಬರ್ತಾವೆ 1ನೇ ಗಿಡ ಬಿಡ್ರಿ 2ನೇ ಗಿಡ ಬಿಡ್ರಿ 3ನೇ ಗಿಡದ ಮೊಗ್ಲಾಶ್ ಹೋಗ್ರಿ ಅಲ್ಲಿ 3 ಬಿಲ್ಡಿಂಗ್ ಬರ್ತಾವೆ 1ನೇ ಬಿಲ್ಡಿಂಗ್ ಬಿಡ್ರಿ 3ನೇ ಬಿಲ್ಡಿಂಗ್ ಬಿಡ್ರಿ 3ನೇ ಬಿಲ್ಡಿಂಗ್ ಪಕ್ಕದಾಗ ಆಶ್ ಹೋಗ್ರಿ 3 ರೋಡ್ ಬರ್ತಾವೆ 1ನೇ ರೋಡ್ ಬಿಡ್ರಿ 2ನೇ ರೋಡ್ ಬಿಡ್ರಿ 3ನೇ ರೋಡ್ ಬಲಕೊಳ್ರಿ ಅಲ್ಲಿ 3 ಗಟಾರ ಬರ್ತಾವೆ ತೊಳಿಲೇನೇ ಅಣ್ಣ ಇಲ್ಲೇ ಹಾಂ ಹಾಂ 1ನೇ ಗಟ್ರ ಬಿಡು 2ನೇ ಗಟ್ರ ಬಿಡು 3ನೇ ಗಟ್ರ ಜಿಗದು ಆ ಕಡೆ ಅಷ್ಟು ಹೋಗು
ಎಡಕೊಳ್ಳ ಅಲ್ಲಿ ಮೂರು ದೊಡ್ಡ ಕಮಾನು ಬರ್ತಾವ. ಒಂದನೇ ಕಮಾನು ಬಿಡು, ಎರಡನೇ ಕಮಾನು ಬಿಡು, ಮೂರನೇ ಕಮಾನ್ ಪಕ್ಕದಾಗ ಹೋಗು. ದೊಡ್ಡ ಮೂರು ಮನೆ ಅದಾವ. ಒಂದನೇ ಮನೆ ಬಿಡು, ಎರಡನೇ ಮನೆ ಬಿಡು, ಮೂರನೇ ಮನೆ ಒಳಗೆ ಹೋಗು. ಮೂರು ಟ್ರಂಕ್ ಅದಾವ ದೊಡ್ಡ. ಮೂರು ಟ್ರಂಕ್ ಓಪನ್ ಮಾಡು. ಒಂದನೇ ಟ್ರಂಕ್ ಬಿಡು, ಎರಡನೇ ಟ್ರಂಕ್ ಬಿಡು, ಮೂರನೇ ಟ್ರಂಕ್ ಓಪನ್ ಮಾಡು. ಮೂರು ದೇವ್ರ ಫೋಟೋ ಅದಾವ. ಆ ಮೂರು ದೇವ್ರ ಫೋಟೋದ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಂಗೆ ಅಡ್ರೆಸ್ ಗೊತ್ತಿಲ್ಲ ಅಂತ. ಪುಣ್ಯ ಆತ್ಮ, ಇಷ್ಟು ಹೇಳೋದು ಮುಂಚೆ ಹೇಳಿಬಿಟ್ಟಿದ್ದೆ ಅಂದ್ರೆ ಹೋಗ್ಬಿಡ್ತಿದ್ನಲ್ಲ ನಾನು ಹಂಗೆ. ಅಂದರೆ ಭಾಷೆಯಲ್ಲಿ ಚೇಂಜ್ ಆದರೆ ಸಾಕಷ್ಟು ಆಶಯಗಳು ನಮಗೆ ಸಿಗ್ತಾವೆ ಅಂತಕ್ಕಂಥದ್ದು ಸ್ನೇಹಿತರೆ. ಶಾಲೆಯೊಳಗೆ ಇದಕ್ಕೇನು ಕಡಿಮೆ ಇಲ್ಲರಿ, ಸಾಕಷ್ಟು ಆಶಯಗಳದಾವೆ. ಆ ವಿಷಯಕ್ಕೆ ಬರ್ತೀನಿ. ಅದಕ್ಕೂ ಮುಂಚೆ ಒಂದಿನ ಶಾಲೆಗೆ ಹೋಗಿದ್ದೆ, ಸುಮ್ಮನೆ ನಿಂತ್ಕೊಂಡಿದ್ದೆ. ಬೆಳಗ್ಗೆ 9 ಗಂಟೆಗೆ ಹೋಗಿ ಒಬ್ಬ ಓಡಿ ಬಂದ, ಸರ್ 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 ನಾನು ಇವತ್ತು ಕೋಳಿ ಮೊಟ್ಟೆ ಹಿಡಿದು ನೋಡಿದೆ ಸರ್ ಅಂದ. ಹಾಂ ಚೆನ್ನಾಗಾಯ್ತು ಅಂದ. ಅವ್ರು ಏನು ನೋಡಿದ್ರು ಖುಷಿನಾ. ಮತ್ತೆ ವಾಪಸ್ ಬಂದ, ಸರ್ ನಾನು ಇವತ್ತು ಕೋಳಿ ಮೊಟ್ಟೆ ಇಡೋದು ನೋಡಿದೆ ಸರ್ ಅಂದ. ಆಯ್ತು ಹೋಗಪ್ಪ ಅಂದ. ಅರ್ಧ ಗಂಟೆ ಬಿಟ್ಟು ಬಂತು, ಬಂದ, ಸರ್ ಕೋಳಿ ತತ್ತಿಡೋದು ನೋಡಿದೆ ಸರ್ ನಾನು ಇವತ್ತು ಅಂದ. ಲೇ ಕೋಳಿ ತತ್ತಿಡೋ ದೊಡ್ಡ ಗದನ ಮಗನ ಹೋಗ ಅಂದೆ. ದೊಡ್ಡ ಗದನ ನೀವಿಟ್ಟು ತೋರಿಸ್ರಿ ನೋಡೋಣ ಅಂದ. ಏನು ಮಾಡಿ, ಬಾಯ ಬಂದಾದ ನಂದು. ಸಣ್ಣ ಸಣ್ಣ ಮಾತುಗಳು ಬರೋಂಗಿಲ್ಲ ಅವರಿಂದ. ಏನು ಹೇಳಕ್ಕೆ ಹೋದ್ರು ವಾಪಸ್ ಪಂಚ ನಮಗನ. ಲೇ ಸಮುದ್ರದ ನಡುಕ ಸೇವಣ್ಣಿನ ಗಿಡ ಐತೆ, ಮಕ್ಕಳ ಹೆಂಗೆ ಕರ್ಕೊಂಬರ್ತೀರಿ ಅಂದ್ಬಿಟ್ಟೆ. ನಾನು ಬಡ ಬಡ ಹೋಗಿ ಕ್ಲಾಸ್ನಾಗ ವಾಪಸ್ ನಿಂತ್ಕೊಂಡವ. ಸರ ಪಕ್ಷಿಗತ್ತೆ ರೆಕ್ಕೆ ಕಟ್ಕೊಂಡು ಹೋಗಿ ಹರಕೆ ಕರ್ಕೊಂಬರ್ತೀನಿ ರೀ ಅಂತ. ರೆಕ್ಕೆ ನಿಮ್ಮ ಅಪ್ಪ ಕಟ್ಟಿರ್ತಾನ ಅಂದ್ಲೆ, ಪಂಚ್ ನಾನು ಕೊಡ್ಬೇಕಾ ಹೆಸಲ. ರೆಕ್ಕೆ ನಿಮ್ಮ ಅಪ್ಪ ಕಟ್ಟಿರ್ತಾನ ಅಂದ ಅಂದೆ. ಸಣ್ಣಗೆದ್ದವ. ಮತ್ತೆ ಸಮುದ್ರದ ನಡುಕ ಸೇವಣ್ಣಿನ ಗಿಡ ನಿಮ್ಮ ಅಜ್ಜ ನಡೆಸಿ ಬಂದಿರ್ತಾನ ಇಲ್ಲಿ ಅಂದವ. ಸುಮ್ಮನೆ ಆಗ್ಬಿಟ್ಟು ನಾನು ಮಾತಾಡಂಗಿಲ್ಲ. ಈಗಿನ 4G ಮಕ್ಕಳ ಜೊತೆಗೆ ಭಾಳ ಇದಿರ್ತಾವೆ ಸ್ನೇಹಿತರೆ. ಹಾಸ್ಯಗಳು ಎಲ್ಲಿಲ್ಲ ಹೇಳ್ರಿ, ಎಲ್ಲದ ಕಡೆ ಹುಡುಕ್ತಕ್ಕೆ ಹೋದ್ರೆ ಎಲ್ಲ ಕಡೆ ಸಿಗ್ತವೆ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ನಿಮಗೆ, ಹಾಸ್ಯ ಎಲ್ಲಿ ಸಿಗಂಗಿಲ್ಲ ಅಂತ. ಸತ್ತು ಮನ್ಯಾಗ ನಮ್ಮೂರಾಗ ನಮ್ಮೂರೇನು ಗೌಡ್ರು ತೀರ್ಕೊಂಬಿಟ್ರು ಒಂದಿನ. ಪಾಪ ವಯಸ್ಸಾಗಿತ್ತು, ಹೋಗೋ ವಯಸ್ಸಾಗಿತ್ತು, ಹೋದ್ರು ತೀರ್ಕೊಂಬಿಟ್ರು. ನಮ್ಮೂರಾಗ ಹೋಗ್ಬೇಕು ಭೀಮಮ್ಮ ಅಂತ ಹಮ್ಮದಾಳ. ಯಾವಾದಕ್ಕೆ ಅಳಕ್ಕೆ ಭಾಳ ಫೇಮಸ್ ಆಗಿ ಭಾಳ ಚಂದ ಹೇಳ್ತಾಳೆ. ಅದಕ್ಕೆ ಯಾರ ಹತ್ರ ಮೊದಲು ಭೀಮಮ್ಮನ ಕರೀರಿ, ಕುಡಿಸ್ತಾರೆ. ಅಳೋದು ಭಾಳ ಚಂದ ಅವಾಗ ಎಲ್ಲದ ಹೇಳ್ಕೊಂಬಿಡ್ತಾರೆ. ಹಿಡಿದು ಜೀವನ ವೃತ್ತ ಅಂತಾನೆ ಕುಂತ್ಕೊಂಡ್ಲು. ಗೌಡ ಬೆಳಗ್ಗೆ ಎದ್ದ ತಕ್ಷಣ ಎದ್ದೇನ ಭೀಮವ್ವ ಅಂತ ಕೇಳ್ತಿದ್ದೆಲ್ಲೋ ನನ್ನಪ್ಪ, ಈಗ ನೀನು ಹೋಗಿಬಿಟ್ಟು ಬೆಳಗ್ಗೆ ನನ್ನ ಯಾರು ಎದ್ದೆ ಅಂತ ಕೇಳ್ತಾರೋ ಏ ಗೌಡ. ಶುರು ಮಾಡಿಲ್ಲಗ ಒಂದಾದ್ಮೇಲೆ 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 ಒಂದು. ಯಾವಾಗ ಈಗ ಅರ್ಧ ಗಂಟೆ ತಾಸು ಅಳಕತ್ತಿದ್ಲು ಅವಾಗ ನೆನಪಾಗಿಬಿಡ್ತಿ. ಮನ್ಯಾಗ ಅನ್ನಕ್ಕಿಟ್ಟು ಬಂದಾಳ, ಅದನ್ನು ತೆಗದೇ ಇಲ್ಲ. ಕರ ಬಿಟ್ಕೋಬೇಕಂತ ಕರ ಬಿಟ್ಟಾಳ, ವಾಪಸ್ ಕರನ ಕಟ್ಟಿಲ್ಲ. ನೆನಪಾಗಿಬಿಡ್ತಿ ಹೇಳ್ಬೇಕಂತಾಳ, ಸಾಕಷ್ಟು ಮಂದಿ ಅಲ್ಲೆಲ್ಲೆಲ್ಲ ಕುಂತ್ಬಿಟ್ರೆ ಯವ್ವ ನೀ ಚಂದ ಹೇಳ್ತಿ ಹೇಳು ಅಳು ಅಂತಾರೆ. ಹೋಗಕ್ಕ ಬಿಡೋಳು ರಾಕಿ ಸಂಕಟ ಆಕಿಗೆ. ಗಂಡಗೆ ಹೇಳ್ಬೇಕಂತಾಳ, ಗಂಡ ಅತ್ತಾಗ ನಿಂತುಬಿಟ್ಟಾನ. ಅದಕ್ಕೆ ಎದ್ದು ಹೋಗೋದು ಅಗ್ಲ ಅಂತೇಳಿ ಶುರು ಮಾಡಿಲ್ಲ. ನೀನು ನೋಡೋ ಅವಸರದಾಗ ಒಲಿ ಮೇಲೆ ಅನ್ನಕ್ಕಿಟ್ಟಿದ್ದೆ, ಅದು ಏನಾತ ಏನೋ ಏಯಪ್ಪ. ಕರ ಬಿಟ್ಗನ ಕರ ಬಿಟ್ಟಿದ್ದೆ, ಅದು ಎಲ್ಲಿ ಓಡೋತ ಏನೋ ನನ್ನ ತಂದೆ. ಗಂಡಗ ಸಿಗ್ನಲ್ ಇದು ಗೊತ್ತಾತವಾಗಲ್ಲ. ಇಲ್ಲ 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 ನನ್ನ ಹೆಂಡತಿ ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಾಳ, ನನಗೆ ಸಿಗ್ನಲ್ ಕೊಡಕತ್ತಾಳ. ಸೀದಾ ಮನೆಗೆ ಹೋದ, ಅನ್ನದಬ್ರಿ ಕೆಳಗೆ ಇಳಿಸಿದ, ಕರ ಹುಡುಕ್ಯಾಡ್ಕೊಂಡು ಕಟ್ಟಿದ, ವಾಪಸ್ ಬಂದ. ಈಗ ಹೆಂಡ್ತಿಗೆ ಹೇಳ್ಬೇಕಲ್ಲ ಅವ, ಇವರೆಲ್ಲರೂ ಕುಂತ್ಬಿಟ್ರೆ ಅಲ್ಲಿ ಹೋಗಿ ಹೇಳೋಕ್ಕಾಗಲ್ಲ. ಇವಾಗ ಭಜನಾ ಸಂಘಕ್ಕೆ ಹೋದ ಮೊದಲು ಹಿಡ್ಕಂಡ. ಈ ಯಾರ ಒಲ ಯಾರ ಮನಿ ನೆಚ್ಚಿ ಕುಂತಿ ಸುಳ್ಳ ಎಲ್ಲ, ಅನ್ನದಬ್ರಿ ಇಳಿಸಿ ಬಂದೆ, ಕಟ್ಟಿದ ಬಿಚ್ಚಿದ ಕರವನ್ನು ಕಟ್ಟಿ ಬಂದೆ, ಚಿಂತೆ ಮಾಡದೆ ಸುಮ್ಮನೆ ಹಾ ಹಾ ಅಂದವ. ಎಂಟಿ ಗೊತ್ತಾದ ಕೆಲಸ ಮುಗಿದೈತಿ, ನನಗೀಗ ಸಮಾಧಾನ ನೋಡೋ ಏಯಪ್ಪ. ಈಗ ಸಮಾಧಾನನ ಬೇರೆ ಅಂದ್ರೆ ಹುಡುಕಿದ್ರೆ ಆಶಯ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಸ್ನೇಹಿತರೆ. ಯಾಕೆ ನಗು ಇರಬೇಕು ಅನ್ನೋದಾದರೆ ನಮ್ಮ ಆಯುಷ್ಯವನ್ನು 2 ದಿನ ಹೆಚ್ಚಿಗೆ ಹೋಗ್ತಕ್ಕಂಥ ಶಕ್ತಿ ನಗುವಿಗಿದೆ. ಹಾಗಾಗಿ ನಗುವನ್ನು ಹಂಚೋಣ, ಅಳುವನ್ನು ಮರೆಸೋಣ, ನಗುವನ್ನು ಮೆರೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ, ಬಸವಣ್ಣನವರು ಜೀವನದ ಸತ್ಯವನ್ನು ಎಲ್ಲ ಮೂಲಗಳಿಂದ ಕೂಡ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಅಂಥ ಒಂದು ವಚನವನ್ನು ಹೇಳೋದ್ರ ಮೂಲಕ ನಾನು ನನ್ನ ಕಾಮಿಡಿ ಪಂಚನ ಮುಗಿಸ್ತಾ ಇದ್ದೇನೆ. ಹೇನಿ ಬಂದಿರಿ ಅದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಒಡನೆ ನುಡಿದರೆ ಸಿರ ಹೊಟ್ಟೆ ಹೊಡೆಯುವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ, ಕೊಡಲಿಲ್ಲದಿದ್ದೊಡೊಂದ ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದೆ ಮಾವನೆ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತಿನೊಂದಿಗೆ ಇವತ್ತಿನ ನನ್ನ ಕಾಮಿಡಿ ಪಂಚನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಶರಣು ಶರಣಾರ್ಥಿಗಳು. ಆದರೂ ಕಾಮಿಡಿ ಮಾಡ್ತಾ ಇದ್ರೆ ನಗದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತವಾದ ಕಾಮಿಡಿ.
ಮೊದಲೆಲ್ಲ ಎಲ್ಲಾ ಕಡೆ ಮಾಡಿದ್ರಿ ಅನ್ಸುತ್ತೆ. ಹಾ ಸರ್ ಹೋಗಿದ್ದೀನಿ, ಅಂದ್ರೆ ಓಪನ್ ಸ್ಟೇಜಲ್ಲೆಲ್ಲ ಹೋಗ್ತಿದ್ದೆ. ಟಿವಿ ಪ್ರೋಗ್ರಾಮ್ ಅಲ್ಲಿ ಬಸವ ಟಿವಿ ಉತ್ತಮ ಅವಕಾಶ ಕೊಟ್ಟಿದ್ದೀರಿ ಸರ್, ಹಂಗಾಗಿ ತಮ್ಮೆಲ್ಲ ತಂಡಕ್ಕೆ ನಮಸ್ಕಾರಗಳು ಸರ್. ಓಕೆ, ಈ ಒಂದು ನಮ್ಮ ಬಸವ ಟಿವಿ ನಿಮ್ಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದೆ, ಇದರಲ್ಲಿ ನಿಮ್ಗೆ ಏನನ್ನು ಹೇಳಬೇಕು ಅಂತ ಅನ್ಸುತ್ತೆ ಸರ್? ಇನ್ನು ಕೂಡ ಜೀವನದ ಹಲವಾರು ವಿಧಾನಗಳಲ್ಲಿ, ಹಲವಾರು ವಿಧಾನಗಳಲ್ಲಿ ಕೂಡ ಹಲವಾರು ವಿಷಯಗಳಲ್ಲಿ ನಮ್ಮ ನಗು ಇದೆ. ಆ ನಗುವನ್ನೆಲ್ಲ ಹಾಕಿ ಜನರಿಗೆ, ಕರ್ನಾಟಕದ ಎಲ್ಲಾ ಜನತೆಗೆ ಹಂಚಬೇಕು ಅನ್ನೋದೇ ನನ್ನ ಆಸೆ ಸರ್. ಓಕೆ, ಈಗ ನಿಮ್ಮ ತಂದೆ ತಾಯಿ ಎಲ್ಲ ಈ ಕಾರ್ಯಕ್ರಮನ ನೋಡ್ತಾ ಇರ್ತಾರೆ, ಸೊ ಹಂಗೇನೆ ನೀವು ಸೆಲೆಕ್ಟ್ ಆಗಿರೋದು ಗೊತ್ತು. ಈ ಒಂದು ಚಿಕ್ಕ ದೊಡ್ಡ ರಿಯಾಲಿಟಿ ಶೋನಲ್ಲಿ ನೀವು ಕಾಮಿಡಿ ಪಂಚನ ಕೊಡೋದಕ್ಕೆ, ಕಾಮಿಡಿ ಆಕಾರದಲ್ಲಿ ತೊಡೆ ತೊಟ್ಕೊಂಡು ಕೊಪ್ಪಳ ಜಿಲ್ಲೆಯಿಂದ ಇಲ್ಲಿಗೆ ಬಂದಿದ್ದೀರಾ. ಸೊ ಮುಂದಿನ ಸಂಚಿಕೆಯಲ್ಲಿ ಯಾವ ಥರ ಪ್ರಿಪ್ಲಾನ್ ಮಾಡ್ಕೋತೀರಾ, ಯಾವ ಥರ ರೆಡಿ ಆಗ್ತೀರಾ? ಇನ್ನು ಸರ್ ಹಲವಾರು ವಿಷಯಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಸರ್. ಹಾಗೆ ಜನರಿಗೆ ಯಾವುದು ಹತ್ತಿರವಾಗಿರ್ತಕ್ಕಂಥ ವಿಷಯಗಳು, ಅವ್ರು ಯಾವುದನ್ನು ಎಂಜಾಯ್ ಮಾಡ್ತಾರೋ ಅಂಥ ವಿಷಯಗಳನ್ನು ತೆಗೆದುಕೊಂಡು ಇಡೀ ಕರ್ನಾಟಕದ ಜನತೆಯನ್ನು ನಗಿಸ್ಬೇಕು ಅಂತೇಳಿ ನಾನು ಭಾಳ ಉತ್ಸುಕತೆಯಿಂದ ಕಾಯ್ತಾ ಇದ್ದೀನಿ ಸರ್. ನಾನು ಕೇಳ್ಪಟ್ಟೆ ನಿಮ್ಮೂರಿನ ವಿಚಾರಗಳನ್ನೆಲ್ಲ, ನೀವು ವೃತ್ತಿ ಬದುಕಿನಲ್ಲಿ ಶಿಕ್ಷಕರು ಅಂತ ಕೇಳ್ಪಟ್ಟೆ, ಯಾವ ವಿಷಯದ ಬಗ್ಗೆ ನೀವು ಶಿಕ್ಷಕರಾಗಿದ್ದೀರಾ? ಪ್ರೈಮರಿ ಸ್ಕೂಲ್, ಪ್ರೌಢಶಾಲೆನ, ಕಾಲೇಜ? ನಾನು ಪಾಠ ಮಾಡ್ತಾ ಇರ್ತದ್ದು ಪ್ರೈಮರಿ ಸ್ಕೂಲ್ ಸರ್, ಪ್ರಾಥಮಿಕ ಶಾಲೆ ಶಿಕ್ಷಕ. ಕನ್ನಡ ನನ್ನ ವಿಷಯ ಸರ್, ಹಾಗಾಗಿ ನನ್ನ ಮಕ್ಕಳು, ನನ್ನ ಶಾಲೆಯ ಮಕ್ಕಳು ಮತ್ತೆ ಶಾಲೆಯ ವಾತಾವರಣ ಅಲ್ಲಿ ಕೂಡ ದಿನನಿತ್ಯ ನಾವು ಇವುಗಳನ್ನೆಲ್ಲ ಅನುಭವಿಸಿದೀವಿ ಸರ್. ನಗುಗಳನ್ನ ಅವುಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಇದನ್ನು ಹವ್ಯಾಸವಾಗಿ ಬೆಳೆಸ್ಕೊಂಡಿದ್ದೀವಿ. ನಮ್ಮ ಮಾಸ್ಟರ್ ಬಸವ ಟಿವಿ ಕಾಮಿಡಿ ಆಕಾರದೊಳಗೆ ಕಾಮಿಡಿ ಮಾಡ್ತಾವ್ರೆ ಅಂತ ನಿಮ್ಮ ಹುಡುಗರು ಬಹಳ ಖುಷಿಯಾಗಿರ್ತಾರೆ, ತುಂಬಾ ನಗ್ತಾರೆ, ಎಂಜಾಯ್ ಮಾಡ್ತಾರೆ, ಹಾಗೆ ನಿಮ್ಮ ಮನೆಯವರೆಲ್ಲ ಎಂಜಾಯ್ ಮಾಡ್ತಾರೆ. ಶರಣು ಕೂರ್ನಾಳ್ ಅವರೇ, ಇನ್ನಷ್ಟು ಕಾಮಿಡಿ ಪಂಚ್ಗಳೊಂದಿಗೆ ಈ ನಮ್ಮ ಬಸವ ಟಿವಿನಲ್ಲಿ ನಡೀತಿರುವ ಕಾಮಿಡಿ ಅಖಾಡ ಕಾರ್ಯಕ್ರಮದಲ್ಲಿ ನೀವು ಜಬರ್ದಸ್ತ್ ಕಾಮಿಡಿ ಕಿಕ್ ಅನ್ನ ಕೊಡ್ಬೇಕು, ಕೊಡ್ತೀರ ತಾನೆ? ಖಂಡಿತ ಸರ್, ಖಂಡಿತ ಕೊಡ್ತೇನೆ. ನೀವೊಂದ್ಸರಿ ನಗ್ಬಿಟ್ರೆ ಹೆಂಗ್ ನಗ್ಬೋದು? ಯಾವ ತರ ಸರ್? ಈಗ ನೀವೆಲ್ಲರೂ ನಗಿಸ್ತೀರಾ, ನೀವು ನಕ್ರೆ ಹೆಂಗ್ ಹೆಂಗ್ ನಗ್ಬೋದು? ನನಗೆ ನಗೋಕಂದ್ರೆ ಸರ್ ವಿಲನ್ ತರ ನಗೋದು. ಅದ್ಭುತ ಅದ್ಭುತ, ಹತ್ತು ನಗದಲ್ಲ, ಹೆಂಗ್ ಹೆಂಗ್ ನಗ್ಬೋದು? ಇಲ್ಲ ಸರ್, ಆಲ್ಮೋಸ್ಟ್ ನನಗೆ ಬರೋ ನಗು ಒಂದೇ, ಮನಸಾರೆ ನಗು. ಮನಸಾರೆ? ಹೌದು ಸರ್. ನಕ್ಕಿ ಬಿಡಿ, ಅದ್ಭುತವಾದ ನಗು, ನಿಮ್ಮ ನಗುನಲ್ಲಿ ಹಂಗೆ ನಾನು ತೇಲ್ಕ ಬಂದ್ಬಿಟ್ಟೆ ಸರ್. ಹೌದು. ಓಕೆ, ಶರಣು ಕೂರ್ನಾಳ್ ಅವರೇ, ನಿಮ್ಮ ಪೀಠ ಅಲಂಕರಿಸಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾಮಿಡಿ ಕಿಕ್ ಕೊಡೋದಕ್ಕೆ, ಇನ್ನಷ್ಟು ಕಾಮಿಡಿ ಪಂಚ್ಗಳನ್ನ ತಂದು ಈ ಕಾಮಿಡಿ ಅಖಾಡ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ನಕ್ಷಿ ಅಂತ ಹೇಳ್ತಾ ನಿಮ್ಗೆ ಬೀಳ್ಕೊಡ್ತಾ ಇದ್ದೆ. ನಮ್ಮ ಹುಬ್ಬಳ್ಳಿ ಧಾರವಾಡದ ಗಂಡುಗಲಿ ಬಸವರಾಜ್ ಗುಡ್ಡಪ್ಪನವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಇವರು ಕುಂತ್ರೆ ನಗು, ನಿಂತ್ರೆ ನಗು, ಮಾತಾಡಿದ್ರ ನಗು, ಹಾಗೆ ನಕ್ಬಿಟ್ರೆ ಇನ್ನ ನಗುನೋ ನಗು. ಹಾಗೆ ನಕ್ಷೋದಕ್ಕೆ ನಮ್ಮ ನಿಮ್ಮೆಲ್ಲರ ಜೊತೆ ಬರ್ತಾ ಇದಾರೆ, ಈ ಸ್ಟೇಜ್ ಅನ್ನ ಹತ್ತುತ್ತಾ ಇದಾರೆ ಬಸವರಾಜ್ ಗುಡ್ಡಪ್ಪನವರ್. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಭೀಮಪ್ಪ ಗುಡ್ಡಪ್ಪನವರು. ನಾನು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಕುರುಬಗಟ್ಟಿ ಗ್ರಾಮದಿಂದ ಇಲ್ಲಿಗೆ ಬಂದಿದ್ದೀನಿ. ನಾನು ಯಾಕಪ್ಪ ಇಲ್ಲಿಗೆ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಿಮ್ಮನ್ನ ನಗಿಸೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ, ನೀವು ನಗಕ್ಕೆ ತಯಾರಾಗಬೇಕು. ಸೊ ಇನ್ಯಾಕೆ ತಡ, ನಾನು ನಗ್ಸೋಕ್ಕೆ ಪ್ರಯತ್ನ ಪಡ್ತೀನಿ, ನೀವು ನಗಕ್ಕೆ ಪ್ರಯತ್ನ ಪಡಿ. ಆಂಗಿಕಂ ಭುವನಂ ಯಶಂ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತನ್ವಹಂ ಸಾತ್ವಿಕಂ ಶಿವಂ. ದೇವನೊಬ್ಬನೇ ನಾಮ ಹಲವು ಅನ್ನೋ ಹಾಗೆ ಶ್ರೀ ಸದ್ಗುರು ಸಿದ್ಧಾರೂಢರನ್ನು ನೆನೆಯುತ್ತಾ, ಜೊತೆಗೆ ಗುರು ಬಸವಲಿಂಗನನ್ನು ನೆನೆಯುತ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಹಾಸ್ಯದಲ್ಲಿ ಎಲ್ಲಿ ಹುಡುಕಿದ್ರೂ ಹಾಸ್ಯ ಸಿಗುತ್ತೆ, ಯಾಕಂದರೆ ಹಾಸ್ಯ ಅನ್ನುವಂಥದ್ದು ನೀವು ಸಣ್ಣ ಸಣ್ಣ ವಿಷಯಗಳಲ್ಲಿ, ಒಂದು ತುಂಬ ದುಃಖದ ವಿಷಯದಲ್ಲೂ ಹೋಗಿ ನೋಡಿದರೂ ಹಾಸ್ಯ ಸಿಗುತ್ತೆ. ನಾವು ಸ್ಕೂಲಲ್ಲೆಲ್ಲ ಪಾಠ ಮಾಡ್ತಿರ್ತೀವಿ, ಆವಾಗ ಹುಡುಗರು ಸಿಕ್ಕಾಪಟ್ಟೆ ಹಾಸ್ಯ ಮಾಡ್ತಿರ್ತಾರೆ. ಒಂದು ದಿನ ಏನಾಗಿತ್ತು, ಮಧ್ಯಾಹ್ನ ಇಸ್ಕಾನ್ ಊಟ ಭಾರಿ ಚೆನ್ನಾಗಿ ಮಾಡಿದ್ರು ನಮ್ಮ ಹುಡುಗರೆಲ್ಲ. ಮಧ್ಯಾಹ್ನದ ಮೇಲೆ ನಂದ ಕ್ಲಾಸ್ ಇತ್ತು, ಹೋದೆ ಹಿಸ್ಟ್ರಿ ಚಲೋ ಮಾಡಿದೆ. ಮಕ್ಕಳೇ ಈ ಇತಿಹಾಸ ಅಂತಿದ್ದೆ ಅವ ಸರ ಅಂದಾನ, ಡೌಂಕ್ ಅಂತ ಅವ್ನು ಹೂಸ್ಬಿಟ್ಟ. ಯಪ್ಪ ಅಲ್ಲಿ ವಾತಾವರಣ ಹದಗೆಡಿಸ್ಬೇಡ್ರಿ, ವಾತಾವರಣ ಹದಗೆಡಿಸ್ಬೇಡ್ರಿ, ಒಂದು ಒಪ್ಪಂದ ಮಾಡ್ಕೊಂಬಿಡೋನು ಅಂದೆ. ಏನು ಸರ ಅಂದ್ರೆ, ನೋಡ್ರಲ್ಲಿ ನಿಮ್ಗೆ ಏನಾರ ಹಂಗೆ ಹೂಸ್ ಬಂತು ಅಂದರೆ ಬಸ್ ಬಂತ್ರಿ ಬಸ್ಸು ಅನ್ರಿ, ನಾನು ಹೊರಗೆ ಹೊಕ್ಕನಿ. ಹೂಸಿನ ವಾಸನೆ ಹೋದ ಮೇಲೆ ಸರ ಬಸ್ ಹೋತ್ರಿ ಬಸ್ಸು ಅನ್ರಿ, ನಾನು ಒಳಗೆ ಬಂದು ಪಾಠ ಮಾಡ್ತೀನಿ ಅಂದೆ. ಹುಡುಗರೆಲ್ಲ ಖುಷಿ ಆದ್ರೆ ಸರ ಭಾರಿ ಚಲೋ ಐತ್ರಿ ಇದು, ಹಿಂಗ ಒಪ್ಪಂದ ಮಾಡ್ಕೊಳ್ಳೋಣ ಅಂದ್ರು. ಆತಂತ ಹೇಳ್ಕಾರ ಶುರು ಮಾಡಿದ್ವಿ. ಮಕ್ಕಳೇ ಪ್ರಪಂಚ ಅಂತಿದ್ದೇವ ಸರ ಬಸ್ ಬಂತ್ರಿ ಬಸ್ಸು ಅಂದ. ಮಗನ ನಿಂದ್ರಲಿ ಅಂದನ, ಪಟ್ನ ಹೊರಗೆ ಹೋದ್ನಿ. ಹೊರಗೆ ಹೋಗಿ ಒಂದು ನಿಮಿಷ ಆಗಂತಲೇ ನಮ್ಮ ಮತ್ತೊಬ್ಬ ಒಳಗಿಂದ ಸರ ಬಸ್ ಹೋತ್ರಿ ಬಸ್ಸು ಅಂದ. ಅಬ್ಬ ಬಸ್ ಹೋತ. ಮಕ್ಕಳೇ ಜಗತ್ತಿನಲ್ಲಿ ಅಂತಿದ್ದ ಇನ್ನೊಬ್ಬ ಮೂಲೆಯಾಗಿಂದ ಸರ ಬಸ್ ಇರಲಿ ಇರಲಿ ಅಂದ. ಮತ್ತೆ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದೆ. ಇನ್ನೇನು ಅತಿ ಮುಖ್ಯವಾದ ಪ್ರಪಂಚದಲ್ಲಿ ಅಂತಿದ್ದೆ ಮೂಲ್ಯಾಗಿಂದ ಒಬ್ಬ ಎದ್ದ ಸರ ಬಸ್ ಬಂತ್ರಿ ಬಸ್ಸು ಅಂದ. ಇವು ಮುಲಿದ್ ನೋಡೆ ನನಗೆ ಭಯ ಬಂದೆ, ನಿಂದ್ರಲೇ ನಿಂದ್ರಲೆ ಎರಡು ನಿಮಿಷ ಹಿಂಗೆ ಪಟ್ಟಂತ ಹೊರಬೇಕಂದ ನಾನು ಓಡೋದೆ ಓಡೋದೆ. ಒಂದು ನಿಮಿಷ ಆಯ್ತು,
ಎರಡು ನಿಮಿಷ ಆತು, ಮೂರು ನಿಮಿಷ ಆತು, ಯಾರು ಬಸ್ ಹೋತ್ ಬಸ್ ಅಂತ ಹೇಳವಲ್ರು. ನಾನು ಡೋರ್ ಅಂತ ಬಂದಲೇ ಬಸ್ ಹೋತೇನ್ರಲೇ ಅಂದೆ. ಸರ ಇದು ಹೋಗೋ ಬಸ್ ಅಲ್ರಿ, ವಸ್ತಿ ಬಸ್ ಇಲ್ಲೇ ಇರಾಕ ಬಂದತಿ ಅಂದ್ಬಿಟ್ರ. ಏನಲೇ ಹಿಂಗೆ ಮಾಡಿಯೋ ಮಗನ ಅಂತೇಳಿ ಹೊಡೆಯಕ್ಕೆ ಹೋಗ್ತಿದ್ನಿ. ಅವರಪ್ಪ ಬಂದ, ಸರ ಯಾಕ್ರಿ ನನ್ನ ಮಗ ಹೊಡಿತೀರಿ ರೀ? ಏನ್ರಿ ಮಗಗೆ ಏನು ಕಲಿಸಿರಿ ನೋಡ್ರಿ, ಇಲ್ಲ ಸಾಲ್ಯಾಗ ಇದನ್ನ ಮಾಡ್ಕೊಂಡು ನಾನು. ಸರ ಅವು ಸಣ್ಣ ಹುಡುಗರು ತಿಳಿದಿಲ್ಲ, ಅವೇನು ತಪ್ಪು ಮಾಡಿರಿ ನೀವು ಹೊಟ್ಟೆಗೆ ಹಾಕೋರಿ. ಹಿಂಗಕ್ಕತ್ ನೋಡ್ರಿ, ಏನು ಅವ್ರು ಆ ತಪ್ಪು ಮಾಡಿರ್ತಾ ಅದನ್ನು ಹೊಟ್ಟೆ ಹಾಕೊಂಡ್ರೆ ನಾವು ಬದುಕಕ್ಕತ್ತೆ ರೀ. ಹಿಂಗೆ ಒಂದು ದಿನ ಒಂದು ಕಡೆ ನಾಟಕ ಕಲ್ಸಕ್ಕೆ ಹೋಗಿದ್ದೆ ರೀ, ನಾಟಕದ ಹುಚ್ಚಿಗೆ ನಾಟಕ ಕಲ್ಸಕ್ಕೆ ಹೋಗಿದ್ದೆ. ನಮ್ಮ ಸರ್ ಒಬ್ರು ಕರ್ಕೊಂಡು ಹೋದರು. ಆ ಊರಿಗೆ ನಡ್ಕೊತ ಹೋಗಿದ್ದಕ್ಕೆ ಭಾಳ ಸುಸ್ತಾಗಿತ್ತು ನಮಗೆ. ಅಪ್ಪ ಎಷ್ಟು ಸುಸ್ತಾಗೈತಪ್ಪ ಅಂತ ಹೋಗಿ ಕುಂತೆ. ಮೂರು ಜನ ಹುಡುಗರು ಓಡ್ ಬಂದ್ರೆ, ಲೇ ಮಾಸ್ತರ್ ನೀವು ಎರಡು ಕಾಲು ಹಿಚ್ಚಕ, ನೀ ಎರಡು ಕೈ ಹಿಚ್ಚಕ ಅಂದ. ಮತ್ತು ನೀನಪ್ಪ ಅಂದೆ, ಸರ ನಾ ಕುತ್ತಿಗೆ ಹಿಚ್ಚಕ್ತೀನಿ ಅಂದವ. ಲೇ ಅಂದೆ ಅಂದ್ರೆ, ಸರ ನಿಮ್ಮ ಕುತ್ತಿಗೆ ಮ್ಯಾಗಿನ ತಲೆ ಹಿಚ್ಚಕ್ತೀನಿ ಅಂದ. ಹಾಂ ಒಳ್ಳೇದ್ರಿ, ಹಿಚ್ಚಕ್ರಲ್ಲ ಹಿಚ್ಚಕ್ರಲ್ಲ ಅಂದೆ. ನೋಡ್ರಪ್ಪ ಮಾತಾಡ್ಕೊತ ಅಡ್ಡಾಡ್ಕೊತ ಬಂದು ಬಾಯಿವರೆಗೆ ಒಣಗಿ ಹೋಗೈತಿ. ಒಂದು ಸ್ವಲ್ಪ ಕುಡಿಯಕ್ಕೆ ನೀರು ಗೀರಿ ಏನಾರ ಅದಾವನ ಅಂತಿದ್ದೆ. ಭೀಮಿ ಅದ್ದಾನ ಬಂತ ಮನೆಗೆ ಓಡಿ ಹೋದ್ರಿ. ಮನೆಗೆ ಓಡಿ ಹೋದ ನಾನು ಪಟ್ಟಣ ಒಂದು ಚರ್ಗಿ ತುಂಬ ಮಜ್ಜಿಗೆ ತೊಗೊಂಬಂದ. ಒಂದು ಚರ್ಗಿ ತುಂಬ ತುಂಬಿತ್ತು ಮಜ್ಜಿಗೆ ತೊಗೊಂಬಂದ. ಆಹ್ ಹಾ ಹಾ, ಬಿಸಿಲುಗಾಲದ ಮಜ್ಜಿಗೆ ಸಿಕ್ಕರೆ ಯಾರು ಬಿಡ್ತಾರೆ ರೀ? ಹಂಗೆ ಗಟ್ಟ ಗಟ್ಟ ಅಂತ ಕುಡ್ದೆ. ಕುಡ್ದಾದ್ಮೇಲೆ ಅವ್ನು ಬಾಜು ಇದ್ದಂಗೆ ಕೇಳ್ದೆ, ಅಲ್ಲಲೇ ಭೀಮ ನಿಮ್ಮ ಮನ್ಯಾಗ ಒಂದು ಹನಿ ನೀರು ಕೊಡಕ್ಕೆ ಜಿಪುಂತನ ಮಾಡು ಮಕ್ಕಳು ನೀವು, ಹಿಂಗೆ ಮಜ್ಜಿಗೆ ಹೆಂಗೆ ತಂದಿಪ್ಪ? ಅದ ನಮ್ಮವ್ವ ನಮ್ಮ ಚಿಗೋ ಕೊಡಕ್ಕಂತ ಇಟ್ಟಿದ್ಲ ನಮ್ಮ ಮನೆ. ನಾ ಹಿಂಗೆ ಲೊಥಾ 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 ನೆಕ್ಕಿತ್ತ, ಅದನ್ನ ಚೆಲ್ಲಕತ್ತಿದ್ರು. ಏ ಅದನ್ನ ಚೆಲ್ತೀರಿ, ನಮ್ಮ ಮಾಸ್ತರ್ ಕುಡಿತಾರಂತೆ ತೊಗೊಂಬನ್ನಿ ಅಂದ್ಬಿಟ್ಟು. ಏನು ಮಾಡ್ತೀರಿ ನಮ್ಮ ಪರಿಸ್ಥಿತಿ, ಎಂಥ ಮಜ್ಜಿಗೆ ಕುಡಿಸುವೋ ಮಗನ ಅಂದಾನೆ. ಚರ್ಗಿ ತೊಗೊಂಡು ಒಗ್ಯಾಕೆ ಹೋಗಿದ್ನಿ ಮಾಸ್ತರ, ಚರ್ಗಿ ಒಗಿಬೇಡ್ರಿ ಅಂದ. ಯಾಕೆ? ಏ ಒಗಿಬೇಡ್ರಿ, ಭಾರಿ ಇಂಪಾರ್ಟೆಂಟ್ ಅದು ಅಂದ. ಮೋಸ್ಟ್ಲಿ ಇವ್ರ ಮನೆ ಪೂಜೆ ಮಾಡೋಕೆ ಈ ಚರ್ಗಿ ಇರ್ಬೋದನ ಅಂತೇಳಿ ಪೂಜೆ ಮಾಡೋ ಚರ್ಗಿ ಏನಲೇ ಅನ್ನೆ. ಅಲ್ರಿ ಬೆಳಿಗ್ಗೆ ಎದ್ದಕ್ಕೆ ಹೋಗಕ್ಕೆ ಇರೋದು ಅದು ಅಂದ ಚರ್ಗಿ ಅಂದ. ಏನು ಮಾಡ್ತೀರಿ ನಮ್ಮ ಕತಿ, ಅಂಥ ಚರ್ಗಿಯಾಗಿ ಅಂಥ ಮಜ್ಜಿಗೆ ಕುಡ್ದು ನಮ್ಮ ಪರಿಸ್ಥಿತಿ ಏನಾಗಿರ್ಬೇಡ. ನೀವು ನಗ್ತೀರಿ, ಮೂರು ದಿನ ದವಾಖಾನೆಗೆ ಅಡ್ಮಿಂಟ್, ದವಾಖಾನೆಗೆ ನರ್ಸ್ ಬೇರೆ, ಬರಾಕಿ ಕೊಳ್ಳ್ರಿ ಕೊಳ್ಳ್ರಿ ಟಿಸ್ ಆಕಿ ಕಡಿಂದ ಚುಚ್ಚಿಸ್ಕೊಂಡು ಚುಚ್ಚಿಸ್ಕೊಂಡು ಒಂದು ದೊಡ್ಡ ಗಂಟೆ ಎದ್ದತ್ ರೀ ನಮಗೆ. ಅಂಥ ಮಜ್ಜಿಗೆ ಕುಡ್ದಕ್ಕೆ ಇಂಥ ಗಂಟೆ ಫ್ರೀ ಆಗೈತೆ ನಮಗೆ. ಏನು ಮಾಡ್ತೀರಿ, ಹಿಂಗೆ ಇತ್ತು. ಒಂದು ದಿನ ತಲೆ ಕೆಟ್ಟಿತ್ತು ನನಗೂ, ಹುಡುಗರಂತ ಹೋದೆ. ಲೇ ನಿಮ್ಮ ಜೀವನದಾಗ ನೀವು ಏನು ಆಗ್ಬೇಕಂತ ಮಾಡಿರಿ, ಸಾಧನೆ ಏನು ಮಾಡ್ಬೇಕಂತ ಮಾಡಿರಿ ಹೇಳ್ರಿ ಅಂದೆ. ಒಬ್ಬ ಎದ್ದು ನಿಂತ, ಸರ ನಾನು ಡಾಕ್ಟ್ರ್ ಹಾಕೇನ್ರಿ ಅಂದ. ಶಬಾಷ್, ಡಾಕ್ಟ್ರ್ ಯಾಕಕ್ಕಿಪ್ಪ? ಯಾವರ ಬಲ್ರಿ, ನನ್ನ ಮುಂದೆ ಬಗ್ಗೆ ನಿಂದಿರ್ಬೇಕು, ನಾನು ಅವ್ನ ಕುಂಡಿಗೆ ಇಂಜೆಕ್ಷನ್ ಚುಚ್ಚಬೇಕು. ಇಂಜೆಕ್ಷನ್ ಚುಚ್ಚುಕರ ನಾನು ಡಾಕ್ಟ್ರ್ ಹಾಕೇನಿ ಅಂದ. ಶಬಾಷ್ ಮಗನ, ಅಡ್ಡಿ ಇಲ್ಲಪ್ಪ, ಇಂಥ ಒಳ್ಳೆ ಕೆಲಸ ಮಾಡತ್ತಿ ಅಡ್ಡಿಲ್ಲ ಆಗು ಅಂದೆ. ಇನ್ನೊಬ್ಬರು ಇಂಜಿನಿಯರ್ ಹಾಕೇನಿ ಹಂಗೆ, ಡಾಕ್ಟ್ರ್ ಇಂಜಿನಿಯರ್ ಎಲ್ಲರೂ ಡಾಕ್ಟ್ರ್ ಇಂಜಿನಿಯರ್ ಅಂತಿದ್ರು. ನಮ್ಮ ಸಂಘವಾಕ್ ಮುಗಿನ ಹಿಂಗೆ ಬೆಳಕ್ಕೆ ಕರ್ಕೋ ಅಂತ ಅಂದ್ಕೊಂತಿದ್ರು. ಯಾಕೆ ಸಂಘವಾಕ್ ನೀನೇನು ಅಕ್ಕಿ ಅಂದೆ? ಸರ ಏನಂದ್ರಿ ಅಂದ್ಲ. ಅಲ್ವಾ ನಿನ್ನ ಜೀವನದ ಸಾಧನೆ ಏನು ಮಾಡಕ್ಕಿ ಅಂದೆ. ಅವಾಗ ಅಕ್ಕಿ ಅದ್ ನಿಂತಕ್ಕನ, ಸರ ನಾ ಸಾಧನೆ ಮಾಡಂಗಿಲ್ರಿ, ನಾನು ಸ್ವಾಮಿ ವಿವೇಕಾನಂದ್ರಂತ ಒಬ್ಬ ಮಗುಗೆ ಜನ್ಮ ಕೊಡ್ತೀನಿ ಅಂದ್ಲ. ವಾವ್ ಶಬಾಷ್, ಒಳ್ಳೆ ಒಳ್ಳೆ ಉದ್ದೇಶ. ನಿನಗೆ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿನ್ನ ಮಕ್ಕಳ ಕಡೆ ಸಾಧನೆ ಮಾಡಿಸೋದು ಒಂದು ಒಳ್ಳೆ ಉದ್ದೇಶ ಅಂತ ಹೇಳಿದೆ. ಈ ಕಡೆ ನಮ್ಮ ಭೀಮ ಪರಾ 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 ಕಾಲು ಕೆಬರಾಕತ್ತಿದ್ರಿ. ಲೇ ಭೀಮ ಅನ್ನೆ, ಸರ ಸುಮ್ಮನೆ ಇರ್ರಿ ನೀವು, ದೇವ್ರ ಕೆರಿದ್ರಾಗು ಎಷ್ಟು ಸುಖ ಇಟ್ಟಾನ್ರಿ ಅವನು ಹಂಗ ಅಂತ ಪರಾ 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 ಕೆರೆದಿದ್ದ. ನನಗೆ ಸಿಟ್ಟು ಬಂದ, ಲೇ ಮಗನ ಎದ್ದು ನಿಲ್ಲ ಮ್ಯಾಲ ನೋಡಪ್ಪ, ನಿನ್ನ ಜೀವನ ಸಾಧನೆ ಏನು ಮಾಡ್ತೀಯ ಅಂದೆ. ಸರ ಅಂದ, ನೋಡಪ್ಪ ಈಗ ಸಂಘವ್ವ ಸ್ವಾಮಿ ವಿವೇಕಾನಂದರಂತ ಒಂದು ಮಗುಗೆ ಜನ್ಮ ಕೊಟ್ಟು ಅವಳೊಂದು ಸಾಧನೆ ಮಾಡ್ತಾಳೆ, ನೀನೇನು ಮಾಡ್ತೀಯ ಅಂದೆ. ಅದಕ್ಕೆ ಅವಳು ತಾಯಿ ಆಗ್ತಾಳೆ, ನೀನೇನು ಅಂದೆ. ಅದಕ್ಕೆ ನಾ ತಂದೆ ಕಣ್ರಿ ಅಂದ್ಬಿಟ್ಟ. ಆಕಿ ಸಾಧನೆ ಮಾಡ್ದಂಗೆ ಆಕೈತಿ, ಆಕಿಗೆ ಸಹಾಯ ಮಾಡಿ ನಾನು ಸಾಧನೆ ಮಾಡ್ದಂಗೆ ಆಕತಿ ಅಂತಾನೆ. ನಮ್ಮ ಹುಡುಗರು ಹಿಂತಾರ್ರಿ, ಹಿಂತಾರನ್ನ ಕಟ್ಕೊಂಡು ನಾವು ಪಾಠ ಮಾಡ್ತೀವಲ್ಲ ಮೇಷ್ಟ್ರುಗಳು, ನಮ್ಮ ಹಣೆ ಬರ ಅದು ನಮಗ ಗೊತ್ತು. ಇಲ್ಲಿವರೆಗೂ ಎಷ್ಟು ನಗತಿರ್ತಿರಲ್ಲ, ಹಿಂಗೆ ನೀವು ನಗತೀರಿ. ಯಾಕಂದ್ರೆ ನಾವು ಪದೇ ಪದೇ ಬಂದು ನಿಮ್ಮನ್ನು ನಗಿಸೋಕ್ಕೋಸ್ಕರನೇ ಬರ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಶರಣರ ವಚನ ನೆನೆಯೋಣ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದೊಡೆ ಎಂತೊಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಥರ ಎಲ್ಲ ಶರಣರ ಜೀವನವನ್ನು ನಾವು ನೋಡಿ ಕಲಿತು ಅವರಂತೆ ಎಲ್ಲರೂ ಬಾಳೋಣ ಅಂತ ಹೇಳ್ತಾ ನನ್ನ ಕಾಮಿಡಿ ಪಂಚನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆದ್ರೂ ನಿಮ್ಮಲ್ಲೂ ಪಳ ಪಳ ಅಂತ ಹೊಳಿತಾನೆ. ಏನಾಗ್ತೀರಿ?
ಇದು ಕರಿ ಕಲ್ಲು ಬಂಡೆ ಬರುತ್ತಲ್ಲ ಅದನ್ನ ಕೂಸ್ತೀವಿ. ಜಾಸ್ತಿ ಉಜ್ಜಬೇಡಿ. ಯಾಕೆ? ಅಲ್ಲೂ ಕ್ರಿಕೆಟ್ ಬಾಲ್ ತರ ಗ್ರೌಂಡ್ ಅಲ್ಲಿ ಹೋಗಿ ಬಿದ್ದಿರುತ್ತೆ ಅದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ ಬಸವರಾಜ್ ಗುಡ್ಡಪ್ಪನವರ ನಾನ್ ಸ್ಟಾಪ್ ಕಾಮಿಡಿಯನ್ನ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಈ ಕಲಾವಿದರಿಗೆ, ಈ ಕಲಾವಿದರು ನಕ್ಷೋದಕ್ಕೆ ಯಾವಾಗ್ಲೂ ರೆಡಿ ಆಗಿರ್ತಾರೆ. ಹಾಗೆ ಬಸವರಾಜ್ ಗುಡ್ಡಪ್ಪನವರು ಹಲವಾರು ಕ್ಷೇತ್ರಗಳ ಕಡೆ ತಿರುಗಿ ಓಡಾಡಿ ಅಲ್ಲೆಲ್ಲ ಮಸ್ತ್ ಕಲಂದರ್ ಕಾಮಿಡಿ ಮಾಡಿ ಈ ಬಸವ ಟಿವಿಯಲ್ಲಿ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಇನ್ನಷ್ಟು ಕಾಮಿಡಿಯನ್ನ ಮಾಡ್ಲಿ, ಇನ್ನಷ್ಟು ಕಾಮಿಡಿ ಪಂಚ್ಗಳೊಂದಿಗೆ ನಮ್ಗೆ ಊಟವನ್ನ ಬಡಿಸ್ಲಿ ಅಂತ ಹೇಳ್ತಾ ಕಾಮಿಡಿ ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಗುಡ್ಡಪ್ಪನವರಿಗೆ ಒಂದು ಪೀಠವನ್ನು ಅಲಂಕರಿಸಿದ್ದೇವೆ. ಆ ಪೀಠದಲ್ಲಿ ಹೋಗಿ ಬಸವರಾಜ್ ಗುಡ್ಡಪ್ಪನವ್ರು ಕೂತ್ಕೋಬೇಕು. ಅದಕ್ಕಿಂತ ಮುಂಚೆ ನಮ್ಮ ಬಸವರಾಜ್ ಗುಡ್ಡಪ್ಪನವರ ಒಂದು ಅನಿಸಿಕೆಯನ್ನ ತಗೊಳ್ಳೋಣ. ಬಸವರಾಜ್ ಗುಡ್ಡಪ್ಪನವರೇ, ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ, ಸೊ ಈ ಒಂದು ಕಾಮಿಡಿ ಅಖಾಡದಲ್ಲಿ ನಿಂತಿದ್ದೀರಾ, ಸೊ ತೊಡೆ ತೊಟ್ಟಿ ನಾನು ನಗಸಿ ನಗಸ್ತೀನಿ ಅಂತ ಹೇಳ್ತಾ ಇದ್ದೀರಾ, ಸೊ ನಿಮ್ಮ ಫೀಲ್ ಹೇಗಿದೆ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಜೀವನಕ್ಕೆ ಅತಿ ಮುಖ್ಯವಾದದ್ದು ನಗು. ನಗು ಒಂಥರ ಮಗು ಅಂತ ದೊಡ್ಡವರು ಹೇಳ್ತಾರೆ. ಸೊ ಬಸವಣ್ಣನವರ ಮುಖ ನೋಡಿದಾಗೆಲ್ಲ ಅವರಲ್ಲಿ ಒಂದು ಮಂದಹಾಸದ ನಗು ಕಾಣಿಸುತ್ತಲ್ಲ, ಸೊ ಆ ನಗುವಿನಲ್ಲಿ ಮಗು ಇರುತ್ತೆ. ಹಿಂಗಾಗಿ ನನಗೆ ನಗಿಸೋದು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನನಗೆ ಈ ವೇದಿಕೆ ಸಿಕ್ಕಿರೋದು, ಅದು ಬಸವ ಟಿವಿಯಲ್ಲಿ ಈ ವೇದಿಕೆಯನ್ನು ನಮಗೆ ಕೊಟ್ಟಿರತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ವೇದಿಕೆ ಖಂಡಿತವಾಗ್ಲೂ ಈ ವೇದಿಕೆಯಿಂದ ನಿಮ್ಗೆ ಹಲವಾರು ಕ್ಷೇತ್ರಗಳಲ್ಲಿ ಪರಿಚಯ ಆಗುತ್ತೆ. ನಿಮ್ಮ ಕಲೆಗೆ ಒಂದು ಪ್ರಚಾರಕ್ಕೋಸ್ಕರ ನಮ್ಮ ಬಸವ ಟಿವಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ದೊಡ್ಡ ಸ್ಟೇಜ್ ಅನ್ನ ಕೊಟ್ಟಿದೆ. ಓ ಮಗು ನೀ ನಗು ಅಂತ ಹೇಳ್ತಾ ನಿಮ್ಮ ಪೀಠ ಅಲ್ಲಿ ರೆಡಿ ಆಗಿದೆ. ದಯವಿಟ್ಟು ನೀವು ಆ ಪೀಠವನ್ನ ಅಲಂಕರಿಸಿ. ಗುಡ್ಡಪ್ಪನವರೇ, ನಿಮ್ಮ ಪೀಠ ಅಲ್ಲಿ. ಎಸ್, ಥ್ಯಾಂಕ್ ಯು. ಬರೋಣ ಸರ್. ವೀಕ್ಷಕರೇ, ನೋಡಿದ್ರಲ್ಲ ನಗುಗೆ ಯಾವತ್ತೂ ನಾವು ತಲೆ ಪಾಕಬೇಕು. ನಗುವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ. ಇಡೀ ಪ್ರಪಂಚದಲ್ಲಿ ವಾಸಿ ಆಗದಿರೋ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಗೆ ವಾಸಿಯಾಗೋ ಮದ್ದು ನನ್ನಲ್ಲಿದೆ ಅಂತ ಹೇಳ್ತೀನಿ. ಅದು ನಗು, ಕಾಮಿಡಿ, ಹಾಸ್ಯ ಇದ್ಬಿಟ್ರೆ ಸಾಕು, ಎಂತ ಕಾಯಿಲೆನೂ ಕೂಡ ವಾಸಿ ಆಗುತ್ತೆ. ಹಾಗೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾಮಿಡಿ ಪಂಚ್ಗಳನ್ನ ಹಾಕೊಂಡು ಬರ್ತಾರೆ. ಅದಕ್ಕಿಂತ ಮುಂಚೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾಮಿಡಿ ಕಲಾವಿದರು, ಬೀದರು, ಹುಬ್ಳಿ, ಬೆಳಗಾಮು, ಧಾರವಾಡದಿಂದ ಹಲವಾರು ಕಲಾವಿದರು ಬಂದಿದ್ದಾರೆ. ಅವರು ಕೂಡ ಈ ಒಂದು ಕಾಮಿಡಿ ಅಖಾಡದಲ್ಲಿ ತುಂಬಾ ಕಾಮಿಡಿ ಮಾಡಿ ನಮ್ಮ ನಿಮ್ಮನ್ನೆಲ್ಲ ನಗಿಸೋದಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಇವತ್ತಿನ ಸಮಯ ಇಲ್ಲಿಗೆ ಮುಗ್ದಿದೆ. ಮುಂದಿನ ಸಂಚಿಕೆಯಲ್ಲಿ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ಸಣ್ಣ ಪೊಲೀಸ್ ಸ್ಟಾಪನ್ನ ಇಟ್ಟು ಮುಂದಿನ ಸಂಚಿಕೆಗೆ ಹೋಗುವಂತ ಒಂದು ಸಮಯ ಬಂದಾಗಿದೆ. ಆದ್ರೆ ತಡ ಯಾಕೆ, ಕಾಮಿಡಿ ಅಖಾಡ ಕಾರ್ಯಕ್ರಮನ ಮುಗಿಸ್ತಾ ಎಲ್ಲ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ಶರಣು ಶರಣಾರ್ಥಿ.